ओम शांति। मुरली का तारीख है 18/4/2020। मुरली दिनांक 18/4/2020। मीठे बच्चे, इस पुरानी दुनिया से तुम्हारा बेहद का वैराग्य चाहिए, क्योंकि तुम्हें पावन बनना है। तुम्हारी चढ़ती कला से सबका भला होता है। मधुर मक्कले, ಈ ಹಳೆಯ ಪತಿತ ಜಗತ್ತಿನ ಬಗ್ಗೆ ನಿಮಗೆ ಬೇಹದ್ದಿನ ವೈರಾಗ್ಯ ಬರಬೇಕು, ಏಕೆಂದರೆ ನೀವೀಗ ಪಾವನ ಆಗಬೇಕು। ನಿಮ್ಮ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗುತ್ತದೆ। ಪ್ರಶ್ನ ಕಹ ಜಾತಾ ಹೇ ಆತ್ಮ ಅಪ್ನಾ ಹಿ ಶತ್ರು ಅಪ್ನಾ ಹಿ ಮಿತ್ರ ಹೇ ಸಚ್ಚಿ ಮಿತ್ರತಾ ಕ್ಯಾ ಹೇ। ಪ್ರಶ್ನೆ ಆತ್ಮ ತನಗೆ ತಾನೇ ಶತ್ರು ತನಗೆ ತಾನೇ ಮಿತ್ರ ಎಂದು ಹೇಳಲಾಗುತ್ತದೆ। ಸತ್ಯ ಮಿತ್ರತೆ ಅಂದರೆ ಏನಾಗಿದೆ? ಉತ್ತರ एक बाप की श्रीमत पर सदा चलते रहना, यही सच्ची मित्रता है। ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವುದು, ಇದು ಸತ್ಯವಾದ ಮಿತ್ರತ್ವ ಆಗಿದೆ। ಸಚ್ಚೀ ಮಿತ್ರತಾ ಹೇ ಏಕ್ ಬಾಪ್ ಕೋ ಯಾದ್ ಕರ್ ಪಾವನ್ ಬನ್ನಾ। ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪಾವನ ಆಗುವುದು ಸತ್ಯ ಮಿತ್ರತ್ವ ಆಗಿದೆ। ಅವರ ಬಾಪ್ ಸೇ ಪೂರಾ ವರ್ಸಾ ಲೇನಾ, ಮತ್ತು ಪರಮಾತ್ಮ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು, ಇದು ಮಿತ್ರತ್ವ ಆಗಿದೆ। या मित्रता करने की युक्ति बाप ही बतलाते हैं। ಈ ರೀತಿ ಮಿತ್ರತ್ವವನ್ನು ಜೋಡಣೆ ಮಾಡುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ। ಸಂಗಮ ಯುಗ ಪರ ಹಿ ಆತ್ಮಾ ಅಪನಾ ಮಿತ್ರ ಬಂತಿ ಹೈ। ಸಂಗಮ ಯುಗದಲ್ಲಿ ಆತ್ಮ ತನಗೆ ತಾನೇ ಮಿತ್ರ ಆಗುತ್ತದೆ। ಗೀತ ತೂನೆ ರಾತ್ ಗವಾಯಿ ಸೋಕೆ ದಿನ ಗವಾಯಿ ಕಾಕೆ। ಇಂದಿನ ಗೀತೆ ಆಗಿದೆ, ನೀನು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀಯ, ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯ। ಓಂ ಶಾಂತಿ। यूं तो यहाँ गीत भक्ति मार्ग के हैं। सारी दुनिया में जो भी गीत गाते हैं, वहाँ शास्त्र पढ़ते हैं, तीर्थ पर जाते हैं, वहाँ सब है भक्ति मार्ग। हागे नोडिदरे इदु भक्ति मार्गद गीते आगिदे। इडी जगत्तिनल्लि एनेल्ल गीतेयन्नु हाडुत्तारे, शास्त्रवन्नु ओदुत्तारे, तीर्थ यात्रेगे होगुत्तारे, अदेल्लवू भक्ति मार्ग आगिदे। ज्ञान मार्ग किसको कहा जाता है, भक्ति मार्ग किसको कहा जाता है, या तुम बच्चे ही समझते हो। ज्ञान मार्ग एंदु यावुदक्के करेयुत्तारे, भक्ति मार्ग एंदु यावुदक्के करेयुत्तारे अन्नुवुदु मक्कळाद निमगे मात्र गोत्तिदे। वेद शास्त्र उपनिषत् आदि या सब है भक्ति के। वेद शास्त्र उपनिषत् इदेल्ल भक्ति मार्गदागिदे। आधा कल्प भक्ति चलती है, और आधा कल्प फिर ज्ञान की प्रालब्ध चलती है। ಅರ್ಧಕಲ್ಪ ಭಕ್ತಿ ನಡೆಯುತ್ತದೆ, ಇನ್ನು ಅರ್ಧಕಲ್ಪ ಜ್ಞಾನದ ಫಲವನ್ನು ಪಡೆದುಕೊಂಡಿರುತ್ತೀರ। ಭಕ್ತಿ ಕರ್ತೆ ಕರ್ತೆ ಉತ್ತರ್ನಾ ಹಿ ಹೇ, ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಕೆಳಗಡೆ ಇಳಿಯಲೇಬೇಕು। 84 ಪುನರ್ಜನ್ಮ ಲೇತೆ ನೀಚೆ ಉತ್ತರ್ತೆ ಹೇ, 84 ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತೀರ। ಫಿರ್ ಏಕ್ ಜನಮ್ ಮೇ ತುಮಾರಿ ಚಡ್ತಿ ಕಲಾ ಹೋತಿ ಹೇ, ಪುನಃ ಇದೊಂದು ಜನ್ಮದಲ್ಲಿ ನೀವು ಏರುವ ಕಲೆಯಲ್ಲಿ ಏರುತ್ತೀರ। ಇಸ್ಕೋ ಕಹ ಜಾತಾ ಹೇ ಜ್ಞಾನ ಮಾರ್ಗ, ಇದಕ್ಕೆ ಜ್ಞಾನ ಮಾರ್ಗ ಎಂದು ಕರೆಯಲಾಗುತ್ತದೆ। ಜ್ಞಾನ ಕೆಲಿಯೇ ಗಾಯಾ ಹುವಾ ಹೇ, ಏಕ್ ಸೆಕೆಂಡ್ ಮೇ ಜೀವನ್ ಮುಕ್ತಿ, ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಜ್ಞಾನದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ। ರಾವಣ್ ರಾಜ್ಯತ್ತು ದ್ವಾಪರ ಸೇ ಚಲಾ ಆತಾ ಹೇ, ದ್ವಾಪರ ಯುಗದಿಂದ ರಾವಣನ ರಾಜ್ಯ ನಡೆಯುತ್ತಾ ಬಂದಿದೆ। ವಾ ಕತಮ್ ಹೋ ಫಿರ್ ರಾಮ ರಾಜ್ಯ ಸ್ಥಾಪನ್ ಹೋತಾ ಹೇ, ಈಗ ಆ ರಾವಣನ ರಾಜ್ಯ ಸಮಾಪ್ತಿಯಾಗಿ ಪುನಃ ರಾಮರಾಜ್ಯ ಸ್ಥಾಪನೆ ಆಗುತ್ತಾ ಇದೆ। ಡ್ರಾಮಾ ಮೇ ಜಬ್ ತುಮಾರೇ 84 ಜನಮ ಪೂರೇ ಹೋತೆ ಹೇ, ತಬ್ ಚಡ್ತಿ ಕಲಾ ಸೆ ಸಬ್ಕಾ ಬಲಾ ಹೋತಾ ಹೇ। ನಾಟಕದ ಅನುಸಾರ ಯಾವಾಗ ನಿಮ್ಮ 84 ಜನ್ಮ ಪೂರ್ಣ ಆಗುತ್ತದೆಯೋ ಆಗ ನಿಮ್ಮ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗುತ್ತದೆ। ಯಾ ಅಕ್ಷರ ಕಹಾ ನಾ ಕಹಾ ಕಿಸಿ ಶಾಸ್ತ್ರೋ ಮೇ ಹೇ, ಈ ಅಕ್ಷರಗಳು ಯಾವುದಾದರೂ ಒಂದು ಶಾಸ್ತ್ರದಲ್ಲಿ ಇರಲೇಬೇಕು ತಾನೆ। ಚಡ್ತಿ ಕಲಾ ಸರ್ವಕಾ ಬಲ, ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಅನ್ನುವ ಮಾತು ಶಾಸ್ತ್ರದಲ್ಲಿ ಇದೆ। ಸರ್ವಕಿ ಸದ್ಗತಿ ಕರ್ನೆ ವಾಲಾತು ಏಕ ಹಿ ಬಾಪ್ ಹೇನ, ಸರ್ವರಿಗೂ ಸದ್ಗತಿಯನ್ನು ನೀಡುವವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ತಾನೆ। ಸನ್ಯಾಸಿ ಉದಾಸೀತು ಅನೇಕ ಪ್ರಕಾರಕ್ಕೆ ಹೇ, ಜಗತ್ತಿನಲ್ಲಿ ಸಾಧು ಸನ್ಯಾಸಿಗಳು ಅನೇಕ ಪ್ರಕಾರದವರಿದ್ದಾರೆ। ಬಹುತ್ ಮತ್ ಮತಾಂತರ ಹೇ, ಜಗತ್ತಿನಲ್ಲಿ ಅನೇಕ ಮತಗಳಿದೆ। ಜೈಸೆ ಶಾಸ್ತ್ರೋ ಮೇ ಲಿಖಾ ಹೇ ಕಲ್ಪ ಕಿ ಆಯು ಲಾಖೋ ವರ್ಷ, ಅಬ್ ಶಂಕರಾಚಾರ್ಯ ಕಿ ಮತ್ ನಿಕ್ಲಿ 10,000 ವರ್ಷ, ಕಿತ್ನಾ ಫರಕ್ ಹೋ ಜಾತಾ ಹೇ, ಕೋಯಿ ಫಿರ್ ಕಹೇಗಾ ಇತ್ನೆ ಹಜಾರ್।
ಕಲಿಯುಗ್ ಮೇ ಅನೇಕ ಮನುಷ್ಯ ಅನೇಕ ಮತೆ ಅನೇಕ ಧರ್ಮ ಹೇ ಶಾಸ್ತ್ರದಲ್ಲಿ ಬರೆಯಲಾಗಿದೆ ಕಲ್ಪದ ಆಯಸ್ಸು ಇಷ್ಟು ಲಕ್ಷ ವರ್ಷ ಎಂದು. ಈಗ ಶಂಕರಾಚಾರ್ಯರು ಒಂದು ಮತವನ್ನು ಹೇಳಿದರು, ಕಲ್ಪದ ಆಯಸ್ಸು 10,000 ವರ್ಷ ಎಂದು. ಶಾಸ್ತ್ರದಲ್ಲಿ ಬರೆದಿರುವ ಲಕ್ಷಾಂತರ ವರ್ಷಕ್ಕೂ ಶಂಕರಾಚಾರ್ಯರು ಹೇಳುವ 10,000 ವರ್ಷಕ್ಕೂ ಎಷ್ಟೊಂದು ಅಂತರ ಇದೆ. ನಂತರ ಇನ್ನೊಬ್ಬರು ಹೇಳುತ್ತಾರೆ 1,000 ವರ್ಷ ಎಂದು. ಅಂದರೆ ಕಲಿಯುಗದಲ್ಲಿ ಅನೇಕ ಮನುಷ್ಯರಿದ್ದಾರೆ, ಅನೇಕ ಮತ ಇದೆ, ಅನೇಕ ಧರ್ಮ ಇದೆ. ಸತ್ಯುಗ್ ಮೇ ಹೋತಿ ಹಿ ಹೇ ಏಕ್ ಮತ್, ಸತ್ಯುಗದಲ್ಲಿ ಕೇವಲ ಒಂದು ಮತ ಮಾತ್ರ ಇರುತ್ತದೆ. ಯಾ ಬಾಪ್ ಪೈಟ್ ತುಂಬ ಚೊಂಕು ಸೃಷ್ಟಿ ಕೆ ಆದಿ ಮಧ್ಯ ಅಂತ ಕಾ ಜ್ಞಾನ್ ಸುನಾತೆ ಹೇ. ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಾದ ನಿಮಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇಸ್ ಸುನಾನೆ ಮೇ ಬಿ ಕಿತ್ನಾ ಸಮಯ ಲಗ್ತಾ ಹೇ, ಈ ಜ್ಞಾನವನ್ನು ತಿಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ? ಸುನಾತೆ ಹಿ ರಹತೆ ಹೇ, ಬಹಳ ಸಮಯದಿಂದ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾ ಇದ್ದಾರೆ. ಐಸೆ ನಹಿ ಕಹ ಸಕ್ತೆ ಪೆಹಲೆ ಕ್ಯೂ ನಹಿ ಯಾ ಸಬ್ ಸುನಾಯ. ಪರಮಾತ್ಮ ತಂದೆ, ಮೊದಲೇ ನೀವು ಏಕೆ ಈ ಎಲ್ಲಾ ಮಾತನ್ನು ತಿಳಿಸಲಿಲ್ಲ ಎಂದು ನೀವು ಕೇಳುವಂತಿಲ್ಲ. ಸ್ಕೂಲ್ ಮೇ ಪಡಾಯಿ ನಂಬರ್ ವಾರ್ ಹೋತಿ ಹೇ, ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ನಂಬರ್ ವಾರ್ ಆಗಿ ಶಿಕ್ಷಣವನ್ನು ಓದಿಸಲಾಗುತ್ತದೆ. ಚೋಟೆ ಬಚ್ಚೊಂಕು ಆರ್ಗನ್ಸ್ ಚೋಟೆ ಹೋತೆ ಹೇ ತೋ ಉನ್ಕೋ ತೋಡಾ ಸಿಕ್ಲಾತೆ ಹೇ. ಸಣ್ಣ ಮಕ್ಕಳ ಕರ್ಮೇಂದ್ರಿಯ ಬಹಳ ಸಣ್ಣದಾಗಿರುತ್ತದೆ, ಆದ್ದರಿಂದ ಶಾಲೆಯಲ್ಲಿ ಸಣ್ಣ ಮಕ್ಕಳಿಗೆ ಸ್ವಲ್ಪೇ ಶಿಕ್ಷಣವನ್ನು ಕಲಿಸುತ್ತಾರೆ. ಫಿರ್ ಜೈಸೆ ಜೈಸೆ ಆರ್ಗನ್ಸ್ ಬಡೆ ಹೋತೆ ಜಾಯೆಂಗೆ ಬುದ್ಧಿ ಕಾ ತಾಲಾ ಕುಲ್ತಾ ಜಾಯೇಗ. ಹೇಗೆ ಹೇಗೆ ಮಕ್ಕಳ ಕರ್ಮೇಂದ್ರಿಯ ಬೆಳೆದು ದೊಡ್ಡದಾಗುತ್ತಾ ಹೋಗುತ್ತದೆಯೋ ಹಾಗೆ ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ. ಪಡಾಯಿ ಧಾರಣ್ ಕರ್ತೆ ಜಾಯೆಂಗೆ, ನಂತರ ಮಕ್ಕಳು ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಚೋಟೆ ಬಚ್ಚೊಂಕಿ ಬುದ್ಧಿ ಮೇ ಕುಚ್ ಧಾರಣಾ ಹೋನಾ ಸಕೆ. ಸಣ್ಣ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಅಷ್ಟೊಂದು ಧಾರಣೆ ಆಗಲು ಸಾಧ್ಯ ಇಲ್ಲ. ಬಡಾ ಹೋತಾ ಹೇತು ಫಿರ್ ಬ್ಯಾರಿಸ್ಟರ್ ಜಡ್ಜ್ ಆದಿ ಬಂತೆ, ಅವರೇ ದೊಡ್ಡವರಾದಾಗ ವಕೀಲರಾಗುತ್ತಾರೆ, ಜಡ್ಜ್ ಆಗುತ್ತಾರೆ. ಇಸ್ಮೇ ಬಿ ಐಸೆ, ಈ ಜ್ಞಾನ ಮಾರ್ಗದಲ್ಲೂ ಕೂಡ ಅದೇ ರೀತಿ. ನೀವು ಜ್ಞಾನ ಮಾರ್ಗಕ್ಕೆ ಬಂದಾಗ ಸಣ್ಣ ಮಕ್ಕಳ ಸಮಾನ ಇರುತ್ತೀರಾ, ಆದ್ದರಿಂದ ತಕ್ಷಣ ಎಲ್ಲಾ ಜ್ಞಾನವನ್ನು ನಿಮಗೆ ತಿಳಿಸುವುದಿಲ್ಲ. ನೀವು ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ದೊಡ್ಡವರಾದಾಗ ನಿಮಗೆ ಎಲ್ಲಾ ಜ್ಞಾನವನ್ನು ತಿಳಿಸಲಾಗುತ್ತದೆ. ಕೋಯಿಕಿ ಬುದ್ಧಿ ಮೇ ಧಾರಣಾ ಅಚ್ಚಿ ಹೋತಿ ಹೇ, ಕೆಲವರ ಬುದ್ಧಿಯಲ್ಲಿ ಜ್ಞಾನ ಬಹಳ ಚೆನ್ನಾಗಿ ಧಾರಣೆ ಆಗುತ್ತದೆ. ಬಾಪ್ ಕಹತ್ತೆ ಹೇ ಮೇ ಆಯಾ ಹೂ ಪತಿತ್ಸೆ ಪಾವನ್ ಬನಾನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪತಿತರನ್ನು ಪಾವನ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ತೋ ಅ ಪತಿ ದುನಿಯಾಸೆ ವೈರಾಗ್ಯ ಹೋನಾ ಚಾಹಿ, ಈಗ ಈ ಪತಿತ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬರಬೇಕು. ಆತ್ಮ ಪಾವನ್ ಬನೇತು ಫಿರ್ ಪತಿ ದುನಿಯಾ ಮೇ ರಹನಾ ಸಕೆ, ಆತ್ಮ ಪಾವನ ಆದರೆ ಈ ಪತಿತ ಜಗತ್ತಿನಲ್ಲಿ ಆತ್ಮ ಇರಲು ಸಾಧ್ಯ ಇಲ್ಲ. ಪತಿ ದುನಿಯಾ ಮೇ ಆತ್ಮ ಬಿ ಪತಿತ್ ಹೇ ಮನುಷ್ಯ ಬಿ ಪತಿತ್ ಹೇ, ಪತಿತ ಜಗತ್ತಿನಲ್ಲಿ ಆತ್ಮ ಕೂಡ ಪತಿತ ಆಗಿದೆ, ಮನುಷ್ಯರೂ ಕೂಡ ಪತಿತರಾಗಿದ್ದಾರೆ. ಪಾವನ್ ದುನಿಯಾ ಮೇ ಮನುಷ್ಯ ಬಿ ಪಾವನ್, ಪತಿ ದುನಿಯಾ ಮೇ ಮನುಷ್ಯ ಬಿ ಪತಿತ್ ರಹತೆ, ಪಾವನ ಜಗತ್ತಿನಲ್ಲಿ ಪಾವನ ಮನುಷ್ಯರು ಇರುತ್ತಾರೆ, ಪತಿತ ಜಗತ್ತಿನಲ್ಲಿ ಪತಿತ ಮನುಷ್ಯರೇ ಇರುತ್ತಾರೆ. ಯಾ ಹೈಹಿ ರಾವಣ್ ರಾಜ್ಯ ಯಥಾ ರಾಜಾರಾಣಿ ತಥಾ ಪ್ರಜಾ, ಯಾ ಸಾರಾ ಜ್ಞಾನ ಹೇ ಬುದ್ಧಿ ಸೆ ಸಮಜ್ನೇಕ. ಇದು ರಾವಣನ ರಾಜ್ಯ ಆಗಿದೆ, ಇಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ಕೂಡ ಪತಿತರಾಗಿದ್ದಾರೆ. ಈ ಸಂಪೂರ್ಣ ಜ್ಞಾನವನ್ನು ಬುದ್ಧಿಯಿಂದ ನೀವು ತಿಳಿದುಕೊಳ್ಳಬೇಕು. ಈ ಸಮಯ ಸಭೀ ಕಿ ಬಾಪ್ ಸೆ ವಿಪರೀತ ಬುದ್ಧಿ ಹೇ, ಈ ಸಮಯದಲ್ಲಿ ಪರಮಾತ್ಮ ತಂದೆಯಿಂದ ಎಲ್ಲರೂ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ತುಂಬ ಚೊಂಕು ಬಾಪ್ ಕೋ ಯಾದ್ ಕರ್ನಾ ಹೇ, ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಬಚ್ಚೆ ತೋ ಬಾಪ್ ಕೋ ಹಿ ಯಾದ್ ಕರ್ತೆ ಹೋನಾ, ಮಕ್ಕಳಾದ ನೀವೀಗ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತೀರಾ ತಾನೆ. ಅಂದರ್ ಮೇ ಬಾಪ್ ಕೆಲಿಯೇ ಪ್ಯಾರ್ ಹೇ, ನಿಮ್ಮ ಆಂತರ್ಯದಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ. ಆತ್ಮ ಮೇ ಬಾಪ್ ಕೆಲಿಯೇ ಪ್ಯಾರ್ ಹೇ ರಿಗಾರ್ಡ್ ಹೇ ಕ್ಯೂಂಕಿ ಬಾಪ್ ಕೋ ಜಾನ್ತೆ ಹೇ, ಆತ್ಮರಾದ ನಮಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ. ನಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೌರವ ಇದೆ, ಏಕೆಂದರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿದೆ. ಯಹ ತುಮ್ ಸಮ್ಮುಖ, ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದೀರಾ. ಶುಭಾಬಾಸೆ ಸುಂದ್ರಯೇ, ನೀವು ಶಿವತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೀರಾ. ವಾ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ್ ಜ್ಞಾನ ಕಾ ಸಾಗರ್ ಪ್ರೇಮ ಕಾ ಸಾಗರ್ ಆನಂದ ಕಾ ಸಾಗರ್ ಹೇ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ,
ಜ್ಞಾನದ ಸಾಗರ, ಪ್ರೇಮದ ಸಾಗರ, ಆನಂದದ ಸಾಗರ ಆಗಿದ್ದಾರೆ. ಗೀತಾ ಜ್ಞಾನದಾತ, ಪರಂಪಿತ ತ್ರಿಮೂರ್ತಿ ಶೂ ಪರಮಾತ್ಮ ವಾಚ್. ಗೀತಾ ಜ್ಞಾನದಾತನಾದ ಪರಮಪಿತ ತ್ರಿಮೂರ್ತಿ ಶಿವ ಪರಮಾತ್ಮನ ವಾಣಿ ಇದಾಗಿದೆ. ತ್ರಿಮೂರ್ತಿ ಅಕ್ಷರ್ ಜರೂರ್ ಡಾಲ್ನಾ ಹೇ, ತ್ರಿಮೂರ್ತಿ ಅನ್ನುವ ಅಕ್ಷರವನ್ನು ಅವಶ್ಯವಾಗಿ ಹಾಕಬೇಕು. ಕ್ಯೂಂಕಿ ತ್ರಿಮೂರ್ತಿ ಕಾ ತೋ ಗಾಯನ್ ಹೇನ, ಏಕೆಂದರೆ ತ್ರಿಮೂರ್ತಿಗಳ ಬಗ್ಗೆ ಗಾಯನ ಇದೆ ತಾನೆ. ಬ್ರಹ್ಮದ್ವಾರ ಸ್ಥಾಪನಾತು ಸರೂರ್ ಬ್ರಹ್ಮದ್ವಾರ ಹಿ ಜ್ಞಾನ್ ಸುನಾಯಂಗೆ. ಬ್ರಹ್ಮನ ಮೂಲಕ ಸ್ಥಾಪನೆ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಕೃಷ್ಣ ತೋ ಐಸೆ ನಹಿ ಕಹೇಂಗೆ ಕಿ ಶಿವ ಭಗವಾನ್ ವಾಚ್, ಶಿವ ಭಗವಾನ್ ವಾಚ್ ಎಂದು ಕೃಷ್ಣ ಎಂದೂ ಹೇಳಲು ಸಾಧ್ಯ ಇಲ್ಲ. ಪ್ರೇರಣಾಸೆ ಕುಚ್ ಹೋತಾ ನಹಿ, ಇಲ್ಲಿ ಪ್ರೇರಣೆಯಿಂದ ಯಾವ ಕೆಲಸವೂ ನಡೆಯಲು ಸಾಧ್ಯ ಇಲ್ಲ. ನಾ ಇನ್ಮೇ ಶುಭಾಬಾ ಕಿ ಪ್ರವೇಶತಾ ಹೋ ಸಕ್ತಿ ಹೇ, ಇನ್ನು ಕೃಷ್ಣನಲ್ಲಿ ಪರಮಾತ್ಮ ಶಿವತಂದೆ ಪ್ರವೇಶ ಮಾಡಲು ಸಾಧ್ಯ ಇಲ್ಲ. ಶುಭಾಬಾ ತು ಪರಾಯೆ ದೇಶ್ ಮೇ ಆತೆ ಹೇ, ಪರಮಾತ್ಮ ಶಿವತಂದೆ ಪರದೇಶಕ್ಕೆ ಬರುತ್ತಾರೆ. ಸತ್ಯುಕ್ತ ಕೃಷ್ಣ ಕಾ ದೇಶ್ ಹೇನ, ಸತ್ಯುಗ ಶ್ರೀಕೃಷ್ಣನ ದೇಶ ಆಗಿದೆ. ತೋ ದೋನೋಂ ಕಿ ಮಹಿಮಾ ಅಲಗ್ ಅಲಗ್ ಹೇ, ಶಿವತಂದೆಯ ಮಹಿಮೆಯೇ ಬೇರೆ ಆಗಿದೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಮುಖ್ಯ ಬಾತ್ ಹಿ ಯಾ ಹೇ, ಇದೇ ಮುಖ್ಯವಾದ ಮಾತಾಗಿದೆ. ಸತ್ಯುಗ್ ಮೇ ಗೀತಾ ತೋ ಕೋಯಿ ಪಡ್ತೇ ನಹಿ, ಸತ್ಯುಗದಲ್ಲಿ ಯಾರು ಭಗವದ್ಗೀತೆಯನ್ನು ಓದುವುದಿಲ್ಲ. ಭಕ್ತಿ ಮಾರ್ಗ ಮೇತು ಜನ್ಮ ಜನ್ಮಾಂತರ ಪಡ್ತೇ ಹೇ, ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ಗೀತೆಯನ್ನು ಓದುತ್ತಿದ್ದಾರೆ. ಜ್ಞಾನ ಮಾರ್ಗ ಮೇತೋ ವಾ ಹೋನಾಸಕೆ, ಜ್ಞಾನ ಮಾರ್ಗದಲ್ಲಿ ಪುನಃ ಭಕ್ತಿ ಇರುವುದಿಲ್ಲ, ಅಂದರೆ ಗೀತೆಯನ್ನು ಓದುವುದಿಲ್ಲ. ಭಕ್ತಿ ಮಾರ್ಗ ಮೇ ಜ್ಞಾನ ಕಿ ಬಾತೆ ಹೋತಿ ನಹಿ, ಭಕ್ತಿ ಮಾರ್ಗದಲ್ಲಿ ಜ್ಞಾನದ ಮಾತು ಇರುವುದಿಲ್ಲ. ಅಭಿರಚತಾ ಬಾಪ್ ಹಿ, ರಚನಾಕ್ಕೆ ಆದಿ ಮಧ್ಯ ಅಂತಕ ಜ್ಞಾನ ದೇತೆ ಹೇ, ರಚಯಿತ ಆಗಿರುವ ಪರಮಾತ್ಮ ತಂದೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ. ಮನುಷ್ಯತು ರಚತಾ ಹೋನಾಸಕೆ, ಮನುಷ್ಯರು ಎಂದೂ ರಚಯಿತ ಆಗಲು ಸಾಧ್ಯ ಇಲ್ಲ. ಮನುಷ್ಯ ಕಹನಾ ಸಕೇಕಿ ಮೈ ರಚಯಿತ, ನಾನು ರಚಯಿತ ಆಗಿದ್ದೇನೆ ಎಂದು ಮನುಷ್ಯರು ಹೇಳಲು ಸಾಧ್ಯ ಇಲ್ಲ. ಬಾಪ್ ಖುದ್ ಕಹತ್ತೆ ಹೇ, ಮೈ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ ಹು, ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದೇನೆ. ಮೈ ಜ್ಞಾನ ಕಾ ಸಾಗರ್, ಪ್ರೇಮ ಕಾ ಸಾಗರ್, ಸರ್ವ ಕಾ ಸದ್ಗತಿ ದಾತಾ ಹು, ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಜ್ಞಾನದ ಸಾಗರ, ಪ್ರೇಮದ ಸಾಗರ, ಸರ್ವರ ಸದ್ಗತಿ ದಾತ ಆಗಿದ್ದೇನೆ. ಕೃಷ್ಣ ಕಿ ಮಹಿಮಾ ಹಿ ಅಲಗ್ ಹೇ, ಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ತೋ ಯಾ ಪೂರಾ ಕಾಂಟ್ರಸ್ಟ್ ಲಿಖನಾ ಚಾಹಿಯೆ, ಕೃಷ್ಣನ ಮಹಿಮೆ ಮತ್ತು ಶಿವತಂದೆಯ ಮಹಿಮೆಗೆ ಇರುವ ಅಂತರವನ್ನು ನೀವೀಗ ಬರೆಯಬೇಕು. ಜೋ ಮನುಷ್ಯ ಪಡ್ನೆ ಸೆ ಜಟ್ ಸಮಜ್ ಜಾಯೇ ಕಿ ಗೀತಾ ಜ್ಞಾನ ದಾತಾ ಕೃಷ್ಣ ನಹಿ ಹೇ, ಇಸ್ ಬಾತ್ ಕೋ ಸ್ವೀಕಾರ ಕಿಯಾ ತೋ ಯಾ ತುಮ್ನೆ ಜೀತ್ ಪಹನಿ, ಮನುಷ್ಯರು ನೀವು ಬರೆದಿರುವ ಪರಮಾತ್ಮ ಶಿವತಂದೆಯ ಮಹಿಮೆ ಮತ್ತು ಕೃಷ್ಣನ ಮಹಿಮೆಯನ್ನು ಓದಿದ ತಕ್ಷಣ ಅರ್ಥ ಮಾಡಿಕೊಳ್ಳಬೇಕು, ಗೀತಾ ಜ್ಞಾನದಾತ ಕೃಷ್ಣ ಅಲ್ಲ ಪರಮಾತ್ಮ ಶಿವತಂದೆ ಆಗಿದ್ದಾರೆ ಎಂದು. ಅವರು ಗೀತಾ ಜ್ಞಾನದಾತ ಶಿವತಂದೆ ಎಂದು ಸ್ವೀಕಾರ ಮಾಡಿದರೆ ನೀವು ವಿಜಯವನ್ನು ಪಡೆದುಕೊಂಡಂತೆ. ಮನುಷ್ಯ ಕೃಷ್ಣಕ್ಕೆ ಪಿಚಾಡಿ ಕಿತ್ನಾ ಹೈರಾನ್ ಹೋತೆ ಹೇ, ಮನುಷ್ಯರು ಭಕ್ತಿಯಲ್ಲಿ ಎಷ್ಟೊಂದು ಕೃಷ್ಣನ ಹಿಂದೆ ಹೋಗುತ್ತಾರೆ. ಜೈಸೆ ಶಿವ್ ಕೆ ಭಕ್ತ ಶಿವ್ ಪರ್ ಗಲಾ ಕಾಟ್ ದೇನೆಕೋ ತಯಾರ್ ಹೋ ಜಾತೆ ಹೇ, ಹೇಗೆ ಶಿವನ ಭಕ್ತರು ಶಿವನಿಗೋಸ್ಕರ ತಮ್ಮ ತಲೆಯನ್ನೇ ಕಟ್ ಮಾಡಿ ಇಡಲು ತಯಾರಾಗಿ ಬಿಡುತ್ತಾರೆ. ಬಸ್ ಹಮ್ಕೋ ಶಿವ್ ಕೆ ಪಾಸ್ ಜಾನಾ ಹೇ, ಶಿವನ ಭಕ್ತರ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ, ನಾವೀಗ ಶಿವನ ಬಳಿ ಹೋಗಬೇಕು ಎಂದು. ವಯಸ್ಸೆ ಮಾ ಸಮಜ್ತೇ ಹೇ ಕೃಷ್ಣ ಕೆ ಪಾಸ್ ಜಾನಾ ಹೇ, ಅದೇ ರೀತಿ ಕೃಷ್ಣನ ಭಕ್ತರು ತಿಳಿದುಕೊಂಡಿದ್ದಾರೆ, ನಾವೀಗ ಕೃಷ್ಣನ ಬಳಿ ಹೋಗಬೇಕು ಎಂದು. ಪರಂತು ಕೃಷ್ಣ ಕೆ ಪಾಸ್ ಜಾನಾ ಸಕೆ, ಆದರೆ ಅವರು ಕೃಷ್ಣನ ಬಳಿ ಹೋಗಲು ಸಾಧ್ಯ ಇಲ್ಲ. ಕೃಷ್ಣ ಕೆ ಪಾಸ್ ಬಲಿ ಚಡ್ನೆ ಕಿ ಬಾತ್ ನಹಿ ಹೋತಿ ಹೇ, ಕೃಷ್ಣನ ಮುಂದೆ ಶರೀರವನ್ನು ಅರ್ಪಣೆ ಮಾಡುವ ಮಾತಿರುವುದಿಲ್ಲ, ಬಲಿಹಾರಿ ಆಗುವ ಮಾತಿರುವುದಿಲ್ಲ. ದೇವಿಯೊಂಪರ್ ಬಲಿ ಚಡ್ತೆ ಹೇ, ದೇವಿಯರ ಮುಂದೆ ಹೋಗಿ ಭಕ್ತರು ತಮ್ಮ ತನುವನ್ನು ಅರ್ಪಣೆ ಮಾಡುತ್ತಾರೆ. ದೇವತಾವೊಂಪರ್ ಕಬಿ ಕೂಯಿ ಬಲಿ ನಹಿ ಚಡ್ತೆ, ದೇವತೆಗಳ ಮುಂದೆ ಹೋಗಿ ಎಂದು ತಮ್ಮ ತನುವನ್ನು ಅರ್ಪಣೆ ಮಾಡುವುದಿಲ್ಲ. ತುಮ್ ದೇವಿಯಾ ಹೋನ, ನೀವು ದೇವಿಯರಾಗಿದ್ದೀರಾ ತಾನೆ. ತುಮ್ ಶುಭಾಬಾಕ್ಕೆ ಬನೆ ಹೋತು, ಶುಭಾಬಾ ಪರ್ ಬಿ ಬಲಿ ಚಡ್ತೆ ಹೇ, ನೀವೀಗ ಶಿವತಂದೆಗೆ ಮಕ್ಕಳಾಗಿದ್ದೀರಾ, ಆದ್ದರಿಂದ ಪರಮಾತ್ಮ ಶಿವತಂದೆಗೆ ಭಕ್ತರು ಬಲಿಹಾರಿ ಆಗುತ್ತಾರೆ, ಅಂದರೆ ತಮ್ಮ ತನುವನ್ನು ಅರ್ಪಣೆ ಮಾಡುತ್ತಾರೆ. ಶಾಸ್ತ್ರೋಮೆ ಹಿಂಸಕ್ ಬಾತೆ ಲಿಖದಿ ಹೇ,
ಶಿವತಂದೆಯ ಮಕ್ಕಳಾದ ನೀವೀಗ ಶಿವತಂದೆಗೆ ಮನಃಪೂರ್ವಕವಾಗಿ ಸಮರ್ಪಿತರಾಗುತ್ತೀರಾ? ನಂತರ ಶಾಸ್ತ್ರದಲ್ಲಿ ಅವರು ಹಿಂಸಕ ರೂಪದಲ್ಲಿ ತನುವನ್ನು ಸಮರ್ಪಣೆ ಮಾಡುವುದನ್ನು ತೋರಿಸಿಬಿಟ್ಟಿದ್ದಾರೆ. ತುಮ್ತೋ ಶುಭಾಬಾಕೆ ಬಚ್ಚೆ ಹೋ ತನ್ ಮನ್ ದನ್ ಬಲಿ ಚಡಾತೆ ಹೋ. ನೀವೀಗ ಶಿವತಂದೆಗೆ ಮಕ್ಕಳಾಗಿದ್ದೀರಾ. ನಿಮ್ಮ ತನು ಮನ ದನ ಎಲ್ಲವನ್ನೂ ಶಿವತಂದೆಗೆ ಸಮರ್ಪಣೆ ಮಾಡುತ್ತೀರಾ. ಔರ್ ಕೋಯಿ ಬಾತ್ ನಹಿ ಇಸಿಲಿಯೆ ಶಿವ್ ಔರ್ ದೇವಿಯೋಂ ಪರ್ ಬಲಿ ಚಡಾತೆ ಹೇ. ನೀವೀಗ ತನು ಮನ ಧನ ಸಹಿತವಾಗಿ ಸಮರ್ಪಿತರಾಗುತ್ತೀರಾ. ಇನ್ನು ಹಿಂಸಕ ರೂಪದಲ್ಲಿ ಬಲಿಹಾರಿ ಆಗುವ ಮಾತು ಇಲ್ಲಿಲ್ಲ. ಆದ್ದರಿಂದ ಶಿವನ ಮುಂದೆ ಹೋಗಿ ಭಕ್ತರು ಬಲಿಹಾರಿ ಆಗುತ್ತಾರೆ, ದೇವಿಯರ ಮುಂದೆ ಹೋಗಿ ಭಕ್ತರು ಬಲಿಹಾರಿ ಆಗುತ್ತಾರೆ. ಅಬ್ ಗೌರ್ಮೆಂಟ್ ನೇ ಶಿವ್ ಕಾಶಿ ಪರ್ ಬಲಿ ಚಡಾನಾ ಬಂದ್ ಕರ್ ದಿಯಾ ಹೇ. ಅಬ್ ವಾ ತಲ್ವಾರ್ ಹಿ ನಯಿ ಹೇ. ಈಗ ಗೌರ್ಮೆಂಟ್ ಕೂಡ ಕಾಶಿಯಲ್ಲಿ ಶಿವನ ಹೆಸರಿನಲ್ಲಿ ಆ ಬಾವಿಯಲ್ಲಿ ಹಾರಿ ಬಲಿಹಾರಿ ಆಗುವುದನ್ನು ಬಂದ್ ಮಾಡಿದೆ. ಆ ಬಾವಿಯಲ್ಲಿ ಈಗ ಆ ಖಡ್ಗವೇ ಇಲ್ಲ ಬಲಿಹಾರಿ ಆಗಲು. ಭಕ್ತಿ ಮಾರ್ಗ ಮೇ ಜೋ ಅಪಘಾತ್ ಕರ್ತೆ ಹೇ ಯಾ ಬಿ ಜೈಸೆ ಅಪ್ನೆ ಸಾತ್ ಶತ್ರುತಾ ಕರ್ನೆ ಕಾ ಉಪಾಯ ಹೇ. ಭಕ್ತಿ ಮಾರ್ಗದಲ್ಲಿ ಯಾರು ತಮ್ಮ ಶರೀರವನ್ನು ಅಪಘಾತ ಮಾಡಿಕೊಳ್ಳುತ್ತಾರೋ ಅದು ಕೂಡ ತಮಗೆ ತಾವು ಶತ್ರುಗಳಾಗಲು ಒಂದು ಉಪಾಯ ಆಗಿದೆ. ಮಿತ್ರತಾ ಕರ್ನೆ ಕಾ ಏಕ ಹಿ ಉಪಾಯ ಹೇ ಜೋ ಬಾಪ್ ಬದಲಾತೆ ಹೇ ಪಾವನ್ ಬನ್ಕರ್ ಬಾಪ್ ಸೆ ಪೂರಾ ವರ್ಸಾಲು. ಸ್ವಯಂಗೆ ಸ್ವಯಂ ಮಿತ್ರರಾಗಲು ಪರಮಾತ್ಮ ತಂದೆ ಒಂದು ಉಪಾಯವನ್ನು ತಿಳಿಸುತ್ತಾರೆ. ಪಾವನ ಆಗಿ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಏಕ್ ಬಾಪ್ ಕಿ ಶ್ರೀಮತ್ ಪರ್ ಚಲತೆ ರಹೋ. ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಯಹಿ ಮಿತ್ರತಾ ಹೇ ಇದೇ ಮಿತ್ರತ್ವ ಆಗಿದೆ. ಭಕ್ತಿ ಮಾರ್ಗ ಮೇ ಜೀವಾತ್ಮ ಅಪ್ನಾ ಹಿ ಶತ್ರು ಹೇ. ಭಕ್ತಿ ಮಾರ್ಗದಲ್ಲಿ ಜೀವಾತ್ಮ ತನಗೆ ತಾನೇ ಶತ್ರು ಆಗಿರುತ್ತದೆ. ಫಿರ್ ಬಾಪ್ ಆಕರ್ ಜ್ಞಾನ್ ದೇತೆ ಹೇತು ಜೀವಾತ್ಮ ಅಪ್ನಾ ಮಿತ್ರ ಬಂತಿ ಹೇ. ಪುನಃ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡಿದಾಗ ಜೀವಾತ್ಮ ತನಗೆ ತಾನೇ ಮಿತ್ರ ಆಗುತ್ತದೆ. ಆತ್ಮ ಪವಿತ್ರ ಬನ್ ಬಾಪ್ಸೆ ವರ್ಸಾ ಲೇತಿ ಹೇ. ಆತ್ಮ ಪವಿತ್ರ ಆಗಿ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತದೆ. ಸಂಗಮ್ ಯುಗ್ಪರ್ ಹರಿಯೇಕ್ ಆತ್ಮಾಕು ಬಾಪ್ ಆಕರ್ ಮಿತ್ರ ಬನಾತೆ ಹೇ. ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಪ್ರತಿಯೊಂದು ಆತ್ಮಕ್ಕೂ ಮಿತ್ರರಾಗುವುದನ್ನು ಕಲಿಸುತ್ತಾರೆ. ಆತ್ಮ ಅಪ್ನಾ ಮಿತ್ರ ಬಂತಿ ಹೇ. ಸಂಗಮ ಯುಗದಲ್ಲಿ ಆತ್ಮ ತನಗೆ ತಾನೇ ಮಿತ್ರ ಆಗುತ್ತದೆ. ಶ್ರೀಮತ್ ಮಿಲ್ತಿ ಹೇ ತೋ ಸಮಜ್ತಿ ಹೇ ಹಮ್ ಬಾಪ್ ಕಿ ಮತ್ ಪರ್ ಹಿ ಚಲೆಂಗೆ. ಶ್ರೀಮತ ಪ್ರಾಪ್ತಿಯಾದಾಗ ಆತ್ಮ ತಿಳಿದುಕೊಳ್ಳುತ್ತದೆ, ನಾನೀಗ ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತೇನೆ. ಅಪ್ನಿ ಮತ್ ಪರ್ ಆದಾ ಕಲ್ಪ ಚಲೆ. ಸ್ವಯಂನ ಮತದಂತೆ ಅರ್ಧಾಕಲ್ಪದಿಂದ ನಾವು ನಡೆಯುತ್ತಾ ಬಂದಿದ್ದೇವೆ. ಮನ್ಮತದಂತೆ ಅರ್ಧಾಕಲ್ಪದಿಂದ ನಡೆಯುತ್ತಾ ಬಂದಿದ್ದೇವೆ. ಅಪ್ ಶ್ರೀಮತ್ ಪರ್ ಸದ್ಗತಿಕೋ ಪಾನಾ. ಈಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸದ್ಗತಿಯನ್ನು ಪಡೆದುಕೊಳ್ಳಬೇಕು. ಇಸ್ಮೆ ಅಪ್ನಿ ಮತ್ ಚಲನಾಸಕೆ. ಇಲ್ಲಿ ಸ್ವಯಂನ ಮತ ನಡೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಮುಂದೆ ನಾವು ನಮ್ಮ ಮತವನ್ನು ನಡೆಸಲು ಸಾಧ್ಯ ಇಲ್ಲ. ಬಾಪ್ ತೋ ಸಿರ್ಫ್ ಮತ್ ದೇತೆ ಹೇ. ಪರಮಾತ್ಮ ತಂದೆ ಕೇವಲ ನಮಗೆ ಮತವನ್ನು ಕೊಡುತ್ತಾರೆ. ತುಮ್ ದೇವತಾ ಬನ್ನೆ ಆಯೇ ಹೋನ. ನೀವೀಗ ದೇವತೆ ಆಗುವುದಕ್ಕೋಸ್ಕರ ಬಂದಿದ್ದೀರಾ ತಾನೆ. ಯಾ ಅಚ್ಚೆ ಕರ್ಮ ಕರೆಂಗೇತು ದೂಸ್ರೆ ಜನಮ್ ಮೇ ಬಿ ಅಚ್ಚೆ ಫಲ್ ಮಿಲೇಗಾ ಅಮರ್ ಲೋಕ್ ಮೇ. ಈಗ ಮಕ್ಕಳಾದ ನೀವು ಒಳ್ಳೆಯ ಕರ್ಮವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಅಮರ ಲೋಕದಲ್ಲಿ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ. ಯಾತೋ ಹೈಹಿ ಮೃತ್ಯುಲೋಕ್. ಈ ಕಲಿಯುಗಿ ಜಗತ್ತು ಮೃತ್ಯುಲೋಕ ಆಗಿದೆ. ಯಾ ರಾಜ್ಬಿ ತುಮ್ ಬಚ್ಚೆ ಹಿ ಜಾನ್ತೆ ಹೋ ಸೋ ಬಿ ನಂಬರ್ ವಾರ್. ಈ ರಹಸ್ಯವನ್ನು ಮಕ್ಕಳಾದ ನೀವೀಗ ತಿಳಿದುಕೊಂಡಿದ್ದೀರಾ, ಆದರೆ ನಂಬರ್ ವಾರ್ ಆಗಿ ತಿಳಿದುಕೊಂಡಿದ್ದೀರಾ. ಕೋಯಿ ಕಿ ಬುದ್ಧಿ ಮೇ ಅಚ್ಚಿ ರೀತಿ ಧಾರಣಾ ಹೋತಿ ಹೇ ಕೋಯಿ ಧಾರಣಾ ನಹಿ ಕರ್ ಸಕ್ತೆ ತೋ ಇಸ್ಮೇ ಟೀಚರ್ ಕ್ಯಾ ಕರ್ ಸಕ್ತೆ ಹೇ. ಕೆಲವರ ಬುದ್ಧಿಯಲ್ಲಿ ಜ್ಞಾನ ಬಹಳ ಚೆನ್ನಾಗಿ ಧಾರಣೆ ಆಗುತ್ತದೆ, ಕೆಲವರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದೇ ಇಲ್ಲ, ಕೆಲವರಿಗೆ ಜ್ಞಾನ ಧಾರಣೆ ಆಗುವುದಿಲ್ಲ. ಇದರಲ್ಲಿ ಟೀಚರ್ ಏನು ಮಾಡಲು ಸಾಧ್ಯ? ಟೀಚರ್ ಸೆ ಕೃಪಾ ವಾ ಆಶೀರ್ವಾದ ಮಾಂಗೇಂಗೆ ಕ್ಯಾ. ವಿದ್ಯಾರ್ಥಿಗಳು ಟೀಚರ್ನ ಬಳಿ ಹೋಗಿ ನಮ್ಮ ಮೇಲೆ ಕೃಪೆ ತೋರಿಸಿ ಆಶೀರ್ವಾದ ಮಾಡಿ ಎಂದು ಬೇಡುತ್ತಾರೇನು? ಟೀಚರ್ ತೋ ಪಡಾಕರ್ ಅಪ್ನೆ ಘರ್ ಚಲೇ ಜಾತೆ. ಲೌಕಿಕ ಶಾಲೆಯಲ್ಲಿ ಟೀಚರ್ ಶಿಕ್ಷಣವನ್ನು ಓದಿಸಿ ತಮ್ಮ ಮನೆಗೆ ವಾಪಸ್ ಹೋಗುತ್ತಾರೆ. ಸ್ಕೂಲ್ ಮೇ ಪಹಲೆ ಪಹಲೆ ಕುದಾಕಿ ಬಂದಗಿ ಆಕರ್ ಕರ್ತೆ ಹೇ. ಹೇ ಕುದಾ ಹಮ್ಕೋ ಪಾಸ್ ಕರಾನ ತೋ ಫಿರ್ ಹಮ್ ಭೋಗ್ ಲಗಾಯೆಂಗೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮೊದಲು ಪರಮಾತ್ಮ ತಂದೆಯ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಿ ಹೇಳುತ್ತಾರೆ, ಪರಮಾತ್ಮ ತಂದೆ ನನ್ನನ್ನು ಪಾಸ್ ಮಾಡಿಸು, ಆಗ ನಾನು ನಿಮಗೆ ಪ್ರಸಾದವನ್ನು ನೈವೇದ್ಯಕ್ಕೆ ಇಡುತ್ತೇನೆ ಎಂದು ಹೇಳುತ್ತಾರೆ. ಟೀಚರ್ ಕೋ ಕಭಿ ನಹಿ ಕಹೆಂಗೆ ಕಿ ಆಶೀರ್ವಾದ ಕರು.
ಟೀಚರ್ನ ಮುಂದೆ ಹೋಗಿ ವಿದ್ಯಾರ್ಥಿಗಳು ನನಗೆ ಆಶೀರ್ವಾದ ಮಾಡಿ ಎಂದು ಹೇಳುವುದಿಲ್ಲ. ಈ ಸಮಯ ಪರಮಾತ್ಮ ಹಮಾರಾ ಬಾಪ್ ಬಿ ಹೇ ತೋ ಟೀಚರ್ ಬಿ ಹೇ. ಈ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ನಮ್ಮ ಟೀಚರ್ ಆಗಿದ್ದಾರೆ. ಬಾಪ್ ಕಿ ಆಶೀರ್ವಾದ ತೋ ಅಂಡರ್ಸ್ಟುಡ್ ಹೈ ಹಿ. ಪರಮಾತ್ಮ ತಂದೆಯ ಆಶೀರ್ವಾದ ಅಂತೂ ನಮಗೆ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ ಎಂದು ನಮಗೆ ಗೊತ್ತಿದೆ. ಬಾಪ್ ಬಚ್ಚೋಂಕೋ ಚಹತೆ ಹೇ ಬಚ್ಚಾ ಆಯೇ ತೋ ಉನ್ಕೋ ದಂದು ತೋ ಯಾ ಆಶೀರ್ವಾದ ಹುವಾನ. ಪರಮಾತ್ಮ ತಂದೆ ಬಯಸುತ್ತಾರೆ ನನ್ನ ಮಕ್ಕಳು ನನ್ನ ಬಳಿ ಬರಲಿ, ನನ್ನ ಬಳಿ ಮಕ್ಕಳು ಬಂದರೆ ನಾನು ಅವರಿಗೆ ಧನ ಸಂಪತ್ತನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಧನ ಸಂಪತ್ತನ್ನು ಕೊಡಬೇಕು ಎಂದು ಬಯಸುತ್ತಾರೆ ಅಂದರೆ ಇದು ಪರಮಾತ್ಮ ತಂದೆಯ ಆಶೀರ್ವಾದ ಆಗಿದೆ ತಾನೆ. ಯಾ ಏಕ್ ಕಾಯ್ದಾ ಹೇ, ಈ ರೀತಿ ಒಂದು ಕಾಯ್ದೆ ಇದೆ. ಬಚ್ಚೇಕು ಬಾಪ್ ಸೇ ವರ್ಸಾ ಮಿಲ್ತಾ ಹೇ, ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ. ಅಪ್ತೋ ತಮೋ ಪ್ರಧಾನ ಹಿ ಹೋತೆ ಜಾತೆ ಹೇ, ಈಗ ಜಗತ್ತಿನಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗುತ್ತಾ ಹೋಗುತ್ತಿದ್ದಾರೆ. ಜೈಸಾ ಬಾಪ್ ವೈಸೆ ಬಚ್ಚೆ, ಕಲಿಯುಗದಲ್ಲಿ ತಂದೆ ಹೇಗೆ ಇರುತ್ತಾರೋ ಮಕ್ಕಳು ಕೂಡ ಅದೇ ರೀತಿ ಇರುತ್ತಾರೆ. ದಿನ್ ಪ್ರತಿದಿನ್ ಹರ್ ಚೀಸ್ ತಮೋ ಪ್ರಧಾನ ಹೋತಿ ಜಾತಿ ಹೇ, ದಿನ ಪ್ರತಿದಿನ ಕಳೆದಂತೆ ಪ್ರತಿಯೊಂದು ವಸ್ತು ತಮೋ ಪ್ರಧಾನ ಆಗುತ್ತಾ ಹೋಗುತ್ತದೆ. ತತ್ವ ಬಿ ತಮೋ ಪ್ರಧಾನ ಹಿ ಹೋತೆ ಜಾತೆ ಹೇ, ಪಂಚತತ್ವ ಕೂಡ ತಮೋ ಪ್ರಧಾನ ಆಗುತ್ತಾ ಹೋಗುತ್ತದೆ. ಯಾ ಹೈ ಹಿ ದುಃಖಧಾಮ್, ಈ ಜಗತ್ತು ದುಃಖಧಾಮ ಆಗಿದೆ. ಚಾಲೀಸ್ ಹಜಾರ್ ವರ್ಷ ಅಭಿ ಫಿರ್ ಆಯು ಹೋತು ಕ್ಯಾ ಹಾಲ್ ಹೋ ಜಾಯೇಗ, ಕಲಿಯುಗದ ಆಯಸ್ಸು ಇನ್ನೂ 40,000 ವರ್ಷ ಇದೇ ರೀತಿ ಇದ್ದರೆ ಕಲಿಯುಗದ ಪರಿಸ್ಥಿತಿ ಏನಾಗಬಹುದು. ಮನುಷ್ಯೋಂಕಿ ಬುದ್ಧಿ ಬಿಲ್ಕುಲ್ ಹಿ ತಮೋ ಪ್ರಧಾನ ಹೋಗಯಿ ಹೇ, ಮನುಷ್ಯರ ಬುದ್ಧಿ ಸಂಪೂರ್ಣ ತಮೋ ಪ್ರಧಾನ ಆಗಿದೆ. ಅಭಿ ತುಮ್ ಬಚ್ಚೋಂಕಿ ಬುದ್ಧಿ ಮೇ ಬಾಪ್ ಕೆ ಸಾತ್ ಯೋಗ ರಕ್ನೆ ಸೆ ರೋಶ್ನಿ ಆಗಯಿ ಹೇ, ಈಗ ಮಕ್ಕಳ ಬುದ್ಧಿಯಲ್ಲಿ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುವುದರಿಂದ ಪ್ರಕಾಶ ಬಂದಿದೆ. ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡಿರುವ ಕಾರಣ ನಮ್ಮಲ್ಲಿ ಪ್ರಕಾಶ ಬಂದಿದೆ. ಬಾಪ್ ಕಹತೆ ಹೇ ಜಿತ್ನಾ ಯಾದ್ ಮೇ ರಹೇಂಗೆ ಉತ್ನಾ ಲೈಟ್ ಬಡ್ತಿ ಜಾಯೇಗಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಎಷ್ಟು ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ಆತ್ಮದಲ್ಲಿ ಪ್ರಕಾಶ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಯಾದ ಸೆ ಆತ್ಮ ಪವಿತ್ರ ಬಂತಿ ಹೇ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪವಿತ್ರ ಆಗುತ್ತಾ ಹೋಗುತ್ತದೆ. ಲೈಟ್ ಬಡ್ತಿ ಜಾತಿ ಹೇ, ಪರಮಾತ್ಮ ತಂದೆಯ ನೆನಪಿನಿಂದ ನಮ್ಮಲ್ಲಿ ಪ್ರಕಾಶ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಯಾದ ಹಿ ನಹಿ ಕರೆಂಗೆ ತೋ ಲೈಟ್ ಮಿಲೇಗಿ ನಹಿ, ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಮಗೆ ಆ ಪ್ರಕಾಶ ಪ್ರಾಪ್ತಿಯಾಗುವುದಿಲ್ಲ, ಆ ಹೊಳಪು ನಮ್ಮಲ್ಲಿ ಬರುವುದಿಲ್ಲ. ಯಾದ್ ಸೆ ಲೈಟ್ ವೃದ್ಧಿಕೋ ಪಾಯೇಗಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮಲ್ಲಿರುವ ಪ್ರಕಾಶ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಯಾದ ನಹಿ ಕಿಯಾ ಔರ್ ಕೋಯಿ ವಿಕರ್ಮ ಕರ್ಲಿಯಾತು ಲೈಟ್ ಕಮ್ ಹೋ ಜಾಯೇಗಿ, ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪುನಃ ನಾವು ವಿಕರ್ಮವನ್ನು ಮಾಡಿದರೆ ನಮ್ಮಲ್ಲಿರುವ ಪ್ರಕಾಶ ಕಡಿಮೆ ಆಗಿ ಬಿಡುತ್ತದೆ. ತುಮ್ ಪುರುಷಾರ್ಥ ಕರ್ತೆ ಹೋ ಸತೋ ಪ್ರಧಾನ ಬನ್ನೇಕ, ನಾವೀಗ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಪುರುಷಾರ್ಥ ಮಾಡುತ್ತಿದ್ದೇವೆ. ಯಾ ಬಡಿ ಸಮಜ್ನೆ ಕಿ ಬಾತೆ ಹೇ, ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಯಾದ ಸೇಹಿ ತುಮಾರಿ ಆತ್ಮ ಪವಿತ್ರ ಹೋತಿ ಜಾಯೇಗಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪವಿತ್ರ ಆಗುತ್ತಾ ಹೋಗುತ್ತದೆ. ತುಮ್ ಲಿಕ್ ಬಿ ಸಕ್ತೆ ಹೋ, ಯಾ ರಚಯಿತ ಔ ರಚನಾಕಾ ಜ್ಞಾನ್ ಶ್ರೀಕೃಷ್ಣ ದೇನಹಿ ಸಕ್ತೆ, ನೀವೀಗ ಬರೆಯಬಹುದು. ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಶ್ರೀಕೃಷ್ಣ ನಮಗೆ ನೀಡಲು ಸಾಧ್ಯ ಇಲ್ಲ. ಮಾತೋ ಹೇ ಪ್ರಾಲಬ್ಧ, ಕೃಷ್ಣನ ಪದವಿ ಈ ಜ್ಞಾನದ ಫಲ ಆಗಿದೆ. ಯಾ ಬಿ ಲಿಖ ದೇನಾ ಚಾಯೇಕಿ ಚೌರಾಸಿವೆ ಅಂತಿಮ ಜನಮೆ ಕೃಷ್ಣ ಕಿ ಆತ್ಮ ಫಿರ್ ಸೆ ಜ್ಞಾನ ಲೇ ರಹಿ ಹೇ ಫಿರ್ ಫಸ್ಟ್ ನಂಬರ್ ಮೇ ಜಾತೆ ಹೇ, ಇದನ್ನು ಕೂಡ ನೀವು ಬರೆಯಬೇಕು. ಈಗ ಕೃಷ್ಣನ ಆತ್ಮ 84 ಜನ್ಮವನ್ನು ಪಡೆದುಕೊಂಡು ಅಂತಿಮ ಜನ್ಮದಲ್ಲಿ ಪುನಃ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಇದೆ. ಪುನಃ ನಂಬರ್ 1 ಕೃಷ್ಣ ಆಗುವುದಕ್ಕೋಸ್ಕರ ಕೃಷ್ಣನ ಆತ್ಮ ಈ 84ನೇ ಅಂತಿಮ ಜನ್ಮದಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಇದೆ ಎಂದು ನೀವು ಬರೆಯಬೇಕು. ಬಾಪ್ನೆ ಯಾ ಬಿ ಸಂಜಾಯಾ ಸತ್ಯುಗ್ ಮೇ 9,00,000 ಹಿ ಹೋಂಗೆ, ಪರಮಾತ್ಮ ತಂದೆ ನಮಗೆ ಈ ಮಾತನ್ನು ಕೂಡ ತಿಳಿಸಿದ್ದಾರೆ. ಸತ್ಯುಗದಲ್ಲಿ 9,00,000 ಪ್ರಜೆಗಳು ಮಾತ್ರ ಇರುತ್ತಾರೆ. ಫಿರ್ ಉನ್ಸೆ ವೃದ್ಧಿ ಬಿ ಹೋಗಿನ, ನಂತರ ಆ 9,00,000 ಆತ್ಮರಿಂದ ವೃದ್ಧಿ ಆಗುತ್ತಾ ಹೋಗುತ್ತದೆ. ದಾಸ್ ದಾಸಿಯಾ ಬಿ ಬಹುತ್ ಹಿ ಹೋಂಗೆನಾ ಜೋ ಪೂರೇ 84 ಜನಂ ಲೇತೆ ಹೇ, ಸತ್ಯುಗದಲ್ಲಿ ಬಹಳಷ್ಟು ಜನ ದಾಸದಾಸಿಯರಿರುತ್ತಾರೆ, ಅವರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. 84 ಜನಂ ಹಿ ಗಿನೆ ಜಾತೆ ಹೇ,
84 ಜನ್ಮವನ್ನು ಮಾತ್ರ ಲೆಕ್ಕ ಮಾಡಲಾಗುತ್ತದೆ ಜೋ ಅಚ್ಚಿ ರೀತಿ ಇಮ್ತಿಹಾನ್ ಪಾಸ್ ಕರೆಂಗೆ ವಾ ಪಹಲೆ ಪಹಲೆ ಆಯೆಂಗೆ ಯಾರು ಇಲ್ಲಿ ಚೆನ್ನಾಗಿ ಓದಿ ಈ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೋ ಅವರು ಸತ್ಯುಗದ ಆದಿಯಲ್ಲಿ ಬರುತ್ತಾರೆ ಜಿತ್ನಾ ದೇರಿ ಸೆ ಜಾಯೆಂಗೆ ತೋ ಮಕಾನ್ ಪುರಾನಾ ತೋ ಕಹೆಂಗೆ ನಾ ಸತ್ಯುಗಕ್ಕೆ ಎಷ್ಟು ಲೇಟ್ ಆಗಿ ಹೋಗುತ್ತೀರೋ ಅಷ್ಟು ಮನೆ ಹಳೆಯದಾಗಿದೆ ಎಂದು ಹೇಳುತ್ತಾರೆ ತಾನೆ ನಯಾ ಮಕಾನ್ ಬಂತಾ ಹೈ ಫಿರ್ ದಿನ್ ಪ್ರತಿದಿನ್ ಆಯು ಕಮ್ ಹೋತಿ ಜಾಯೆಗೆ ಹೊಸ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ದಿನ ಪ್ರತಿದಿನ ಕಳೆದಂತೆ ಮನೆಯ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ವಹಾತೋ ಸೋನೆಕ್ಕೆ ಮಹಲ್ ಬಂತೆ ಹೈ ಸತ್ಯುಗದಲ್ಲಿ ಚಿನ್ನದ ಮಹಲ್ ಅನ್ನು ನಿರ್ಮಾಣ ಮಾಡಲಾಗುತ್ತದೆ ವಾತೋ ಪುರಾನೆ ಹೋನಾ ಸಕೆ ಆ ಚಿನ್ನದ ಮಹಲ್ ಹಳೆಯದಾಗಲು ಸಾಧ್ಯ ಇಲ್ಲ ಸೋನಾತೋ ಸದೈವ್ ಚಮಕ್ತಾ ಹೀ ಹೋಗಾನ ಚಿನ್ನ ಸದಾ ಹೊಳೆಯುತ್ತಾ ಇರುತ್ತದೆ ತಾನೆ ಫಿರ್ಬಿ ಸಾಫ್ ಜರೂರ್ ಕರ್ನಾ ಪಡೆ ಆದರೆ ಚಿನ್ನವನ್ನು ಅವಶ್ಯವಾಗಿ ಸ್ವಚ್ಛಗೊಳಿಸಬೇಕಾಗುತ್ತದೆ ಜೇವರ್ ಬಿ ಬಲ್ ಪಕ್ಕೆ ಸೋನೆಕ್ಕೆ ಬನಾವು ತೋಬಿ ಆಕ್ರಿನ್ ಚಮಕ್ತೋ ಕಮ್ ಹೋತಿ ಹೈ ಫಿರ್ ಉನ್ಕೋ ಪಾಲಿಶ್ ಚಾಹಿಯೇ ಬಲೆ ಸತ್ಯ ಚಿನ್ನದಿಂದ ನೀವು ಆಭರಣವನ್ನು ತಯಾರು ಮಾಡಿಸಿದರೂ ಕೂಡ ಕೊನೆಗೂ ದಿನ ಕಳೆದಂತೆ ಆಭರಣದ ಹೊಳಪು ಕಡಿಮೆ ಆಗುತ್ತದೆ ಅದನ್ನು ಪುನಃ ಪಾಲಿಶ್ ಮಾಡಬೇಕಾಗುತ್ತದೆ ತುಂಬ ಚೊಂಕು ಸದೈವ್ ಖುಷಿ ರಹನಿ ಚಾಹಿಯಕ್ಕಿ ಹಮ್ ನಯಿ ದುನಿಯಾ ಮೇ ಜಾತೆ ಹೈ ಮಕ್ಕಳಿಗೆ ಸದಾ ಖುಷಿ ಇರಬೇಕು ನಾವೀಗ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ ಎಂದು ಇಸ್ ನರಕ್ ಮೇ ಯಾ ಅಂತಿಮ್ ಜನಂ ಹೆ ಈ ನರಕದಲ್ಲಿ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಇನ್ ಆಂಕೋನ್ ಸೆ ಜೋ ದೇಖ್ತೆ ಹೈ ಜಾನ್ತೆ ಹೈ ಯಾ ಪುರಾನಿ ದುನಿಯಾ ಪುರಾನಾ ಶರೀರ್ ಹೆ ಈ ಕಣ್ಣಿನಿಂದ ನಾವು ಏನೆಲ್ಲವನ್ನು ನೋಡುತ್ತಿದ್ದೇವೋ ಎಲ್ಲವನ್ನು ನೋಡುತ್ತಾ ತಿಳಿದುಕೊಂಡಿದ್ದೇವೆ ಇದು ಹಳೆಯ ಜಗತ್ತು ಹಳೆಯ ಶರೀರ ಆಗಿದೆ ಅಭಿ ಹಮ್ಕೋ ಸತ್ಯುಗ್ ನಯಿ ದುನಿಯಾ ಮೇ ನಯಾ ಶರೀರ್ ಲೇನಾ ಹೆ ಈಗ ನಾವು ಪುನಃ ಸತ್ಯುಗದಲ್ಲಿ ಹೊಸ ಶರೀರವನ್ನು ಪಡೆದುಕೊಳ್ಳಬೇಕು ಹೊಸ ಜಗತ್ತಿನಲ್ಲಿ ನಾವು ಪುನಃ ಹೊಸ ಶರೀರವನ್ನು ಪಡೆದುಕೊಳ್ಳಬೇಕು ಪಾಂಚ್ ತತ್ವ ಬಿ ನಯೇ ಹೋತೆ ಹೆ ಸತ್ಯುಗದಲ್ಲಿ ಪಂಚತತ್ವ ಕೂಡ ಹೊಸದಾಗಿರುತ್ತದೆ ಐಸೆ ವಿಚಾರ್ ಸಾಗರ್ ಮಂಥನ್ ಚಲನಾ ಚಾಹಿಯೇ ಯಾ ಪಡಾಯಿ ಹೆನಾ ಈ ರೀತಿ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಸಾಗರ ಮಂಥನ ನಡೆಯುತ್ತಿರಬೇಕು ಏಕೆಂದರೆ ಇದು ಶಿಕ್ಷಣ ಆಗಿದೆ ತಾನೆ ಅಂತ ತಕ್ ತುಮಾರಿ ಯಾ ಪಡಾಯಿ ಚಲೇಗಿ ಅಂತ್ಯದವರೆಗೂ ನಿಮ್ಮ ಈ ಶಿಕ್ಷಣ ನಡೆಯುತ್ತಾ ಇರುತ್ತದೆ ಅಂತ್ಯದವರೆಗೂ ನೀವು ಈ ಶಿಕ್ಷಣವನ್ನು ಓದುತ್ತೀರಾ ಪಡಾಯಿ ಬಂದ್ ಹುಯಿತು ವಿನಾಶ ಹೋ ಜಾಯೇಗ ಶಿಕ್ಷಣ ಓದುವುದು ಸಮಾಪ್ತಿ ಆಯಿತು ಅಂದರೆ ವಿನಾಶ ಆಗುತ್ತದೆ ತೋ ಅಪ್ನೇಕೋ ಸ್ಟೂಡೆಂಟ್ ಸಮಜ್ ಇಸ್ ಖುಷಿ ಮೇ ರಹನಾ ಚಾಹಿಯೆ ನಾ ಭಗವಾನ್ ಹಮ್ಕೋ ಪಡಾತೆ ಹೈ ಯಾ ಖುಷಿ ಕೊಯಿ ಕಮ್ ತೋಡೆಯೇ ಹೈ ನಾವೀಗ ಭಗವಂತನಿಗೆ ವಿದ್ಯಾರ್ಥಿಗಳಾಗಿದ್ದೇವೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಅನ್ನುವ ಖುಷಿ ನಮಗೆ ಇರಬೇಕು ಭಗವಂತ ಓದಿಸುತ್ತಿದ್ದಾರೆ ಅನ್ನುವ ಖುಷಿ ಇದೇನು ಕಡಿಮೆ ಖುಷಿಯಲ್ಲ ಪರಂತು ಸಾತ್ ಸಾತ್ ಮಾಯಾ ಬಿ ಉಲ್ಟಾ ಕಾಮ್ ಕರಾಲೇತಿ ಹೈ ಆದರೆ ಜೊತೆ ಜೊತೆಗೆ ಮಾಯೆ ಮಕ್ಕಳಿಂದ ಉಲ್ಟಾ ಕಾರ್ಯವನ್ನು ಮಾಡಿಸಿಬಿಡುತ್ತದೆ ಪಾಂಚ್ ಛೇ ವರ್ಷ ಪವಿತ್ರ ರಹತೆ ಫಿರ್ ಮಾಯಾ ಗಿರಾ ದೇತಿ ಹೈ ಮಕ್ಕಳು 5 ವರ್ಷ 6 ವರ್ಷ ಪವಿತ್ರರಾಗಿ ಇರುತ್ತಾರೆ ಪುನಃ ಮಾಯೆ ಮಕ್ಕಳನ್ನು ಕೆಳಗೆ ಬೀಳಿಸಿಬಿಡುತ್ತದೆ ಏಕ್ ಬಾರ್ ಗಿರೇತೋ ಫಿರ್ ವಾ ಅವಸ್ಥಾ ಹೋನಾಸಕ್ಕೆ ಒಮ್ಮೆ ಕೆಳಗೆ ಬಿದ್ದರೆ ಪುನಃ ಆ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಆಗುವುದಿಲ್ಲ ಹಮ್ ಗಿರೇ ಹೆ ತೋ ವಾ ಘೃಣಾ ಆತಿ ಹೆನಾ ನಾನು ಕೆಳಗೆ ಬಿದ್ದಿದ್ದೇನೆ ಅನ್ನುವ ತಿರಸ್ಕಾರ ಸ್ವಯಂನ ಮನಸ್ಸಿನಲ್ಲಿ ಇರುತ್ತದೆ ತಾನೆ ಮಾಯೆಗೆ ವಶ ಆಗಿ ಕೆಳಗೆ ಬಿದ್ದು ಅಪವಿತ್ರರಾದಾಗ ಸ್ವಯಂನ ಬಗ್ಗೆ ತಿರಸ್ಕಾರ ಬರುತ್ತದೆ ಅಭಿ ತುಂಬ ಚೊಂಕು ಸಾರಿ ಸ್ಮೃತಿ ರಕ್ನಿ ಹೆ ಈಗ ಮಕ್ಕಳಾದ ನೀವು ನಿಮ್ಮ ಜೀವನದ ಎಲ್ಲಾ ಮಾತನ್ನು ನೆನಪಿಟ್ಟುಕೊಳ್ಳಬೇಕು ಇಸ್ ಜನಮ್ಮೇ ಜೋ ಪಾಪ್ ಕಿಯೇ ಹೆ ಹರಿಯೇಕ್ ಆತ್ಮಾಕೋ ಅಪ್ನೆ ಜೀವನ್ ಕಾತೋ ಪತಾ ಹೆ ನಾ ಈ ಜನ್ಮದಲ್ಲಿ ನೀವು ಏನು ಪಾಪವನ್ನು ಮಾಡಿದ್ದೀರಾ ಪ್ರತಿಯೊಂದು ಆತ್ಮಕ್ಕೂ ತನ್ನ ಜೀವನದ ಬಗ್ಗೆ ಗೊತ್ತಿರುತ್ತದೆ ತಾನೆ ಕೊಯಿ ಮಂದ್ ಬುದ್ಧಿ ಕೊಯಿ ವಿಶಾಲ್ ಬುದ್ಧಿ ಹೋತೆ ಹೆ ಕೆಲವರು ದಡ್ಡರಿರುತ್ತಾರೆ ಕೆಲವರು ಬುದ್ಧಿವಂತರಿರುತ್ತಾರೆ ಚೋಟೆ ಪನ್ ಕಿ ಹಿಸ್ಟ್ರಿ ಯಾತೋ ರಹತಿ ಹೆ ನಾ ತಮ್ಮ ಬಾಲ್ಯದ ಇತಿಹಾಸ ಎಲ್ಲರಿಗೂ ನೆನಪಿರುತ್ತದೆ ತಾನೆ ಯಾ ಬಾಬಾ ಬಿ ಚೋಟೆ ಪನ್ ಕಿ ಹಿಸ್ಟ್ರಿ ಸುನಾತೆ ಹೆ ನಾ ಈ ಬ್ರಹ್ಮ ತಂದೆ ಕೂಡ ತಮ್ಮ ಬಾಲ್ಯದ ಇತಿಹಾಸದ ಬಗ್ಗೆ ತಿಳಿಸುತ್ತಾರೆ ತಾನೆ ಬಾಬಾಕು ವಾ ಮಕಾನ್ ಆದಿ ಬಿ ಯಾದೆ ಬ್ರಹ್ಮ ತಂದೆಗೆ ತಾವು ಬಾಲ್ಯದಲ್ಲಿ ಯಾವ ಮನೆಯಲ್ಲಿ ಇದ್ದರೋ ಆ ಮನೆಯ ನೆನಪು ಕೂಡ ಇದೆ ಪರಂತು ಅಬೀತು ವಹಾಬಿ ಸಬ್ ನಯೇ ಮಕಾನ್ ಬನ್ ಗಯೇ ಹೊಂಗೆ ಬ್ರಹ್ಮ ತಂದೆ ಹೇಳುತ್ತಾರೆ ನಾನು ಬಾಲ್ಯದಲ್ಲಿ ಇದ್ದಂತಹ ಮನೆಯನ್ನು ಈಗ ಬೀಳಿಸಿ ಹೊಸ ಮನೆಯನ್ನು ಅಲ್ಲಿ ಕಟ್ಟಿರಬಹುದು ಛೇ ವರ್ಷಸೆ ಲೇಖರ್ ಅಪ್ನಿ ಜೀವನ್ ಕಹಾನಿ ಯಾದ್ ರಹತಿ ಹೆ
ಮನುಷ್ಯರು ಆರು ವರ್ಷದವರಿದ್ದಾಗಿನಿಂದ ಅವರ ಜೀವನದಲ್ಲಿ ಇಲ್ಲಿಯವರೆಗೂ ಏನೇನು ಆಗಿದೆ ಅನ್ನುವ ಜೀವನ ಕಥೆ ಎಲ್ಲರಿಗೂ ನೆನಪಿನಲ್ಲಿ ಇರುತ್ತದೆ. ಅಗರ್ ಭೂಲ್ ಗಯಾತು ಡಲ್ ಹೆಡ್ ಕಹೆಂಗೆ, ಯಾರು ತಮ್ಮ ಜೀವನದ ಕಥೆಯನ್ನು ಮರೆತಿದ್ದಾರೋ ಅವರನ್ನು ದಡ್ಡರು ಎಂದು ಕರೆಯಲಾಗುತ್ತದೆ. ಬಾಪ್ ಕಹತೆ ಹೇ ಅಪ್ನಿ ಜೀವನ್ ಕಹಾನಿ ಲಿಖೋ, ಪರಮಾತ್ಮ ತಂದೆ ಹೇಳುತ್ತಾರೆ ನಿಮ್ಮ ಜೀವನದ ಕಥೆಯನ್ನು ನೀವು ಕುಳಿತು ಬರೆಯಿರಿ. ಲೈಫ್ ಕಿ ಬಾತ್ ಹೇನ, ಇದು ಜೀವನದ ಮಾತಾಗಿದೆ ತಾನೆ. ಮಾಲೂಮ್ ಪಡ್ತಾ ಹೇ ಲೈಫ್ ಮೇ ಕಿತ್ನೆ ಚಮತ್ಕಾರತೆ, ನಿಮ್ಮ ಜೀವನದ ಕಥೆಯನ್ನು ಬರೆದಾಗ ನಿಮಗೆ ಗೊತ್ತಾಗುತ್ತದೆ ನಿಮ್ಮ ಜೀವನದಲ್ಲಿ ಎಷ್ಟು ಚಮತ್ಕಾರ ಆಗಿತ್ತು ಎಂದು. ಗಾಂಧಿ ನೆಹರು ಆದಿ ಕಿತ್ನೆ ಬಡೇ ಬಡೇ ವ್ಯಾಲ್ಯೂಮ್ಸ್ ಬಂತೆ ಹೇ. ಗಾಂಧೀಜಿಯವರ ಜೀವನ ಕಥೆಯ ಬಗ್ಗೆ, ನೆಹರೂರವರ ಜೀವನ ಕಥೆಯ ಬಗ್ಗೆ ಎಷ್ಟು ದೊಡ್ಡ ದೊಡ್ಡ ಪುಸ್ತಕಗಳು ತಯಾರಾಗಿದೆ. ಲೈಫ್ ತೋ ವಾಸ್ತವ ಮೇ ತುಮಾರಿ ಬಹುತ್ ವ್ಯಾಲ್ಯೂಬಲ್ ಹೇ, ವಾಸ್ತವದಲ್ಲಿ ನೋಡಿದರೆ ಎಲ್ಲರ ಜೀವನಕ್ಕಿಂತ ನಿಮ್ಮ ಜೀವನ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ. ವಂಡರ್ಫುಲ್ ಲೈಫ್ ಯಾಹೆ, ನಿಮ್ಮ ಜೀವನ ಅದ್ಭುತವಾದ ಜೀವನ ಆಗಿದೆ. ಯಾಹೆ ಮೋಸ್ಟ್ ವ್ಯಾಲ್ಯೂಬಲ್, ಅಮೂಲ್ಯ ಜೀವನ, ನಿಮ್ಮ ಈ ಜೀವನ ಬಹಳಷ್ಟು ಬೆಲೆ ಬಾಳುವಂತಹ ಅಮೂಲ್ಯ ಜೀವನ ಆಗಿದೆ. ಇಸ್ಕಾ ಮೂಲ್ಯ ಕತನ್ನಹಿ ಕಿಯಾ ಜಾ ಸಕ್ತ, ಈ ಸಮಯದ ನಿಮ್ಮ ಜೀವನದ ಬೆಲೆಯ ಬಗ್ಗೆ ವರ್ಣನೆ ಮಾಡಲು ಸಾಧ್ಯ ಇಲ್ಲ. ಈ ಸಮಯದ ನಿಮ್ಮ ಜೀವನಕ್ಕೆ ಬೆಲೆಯನ್ನು ಕಟ್ಟಲು ಸಾಧ್ಯ ಇಲ್ಲ. ಇಸ್ ಸಮಯ ತುಮ್ ಹಿ ಸರ್ವಿಸ್ ಕರ್ತೆ ಹೋ, ಈ ಸಮಯದಲ್ಲಿ ನೀವು ಸೇವೆಯನ್ನು ಮಾಡುತ್ತಿದ್ದೀರಾ. ಯಾ ಲಕ್ಷ್ಮೀ ನಾರಾಯಣ್ ಕುಚ್ ಬಿ ಸರ್ವಿಸ್ ನಹಿ ಕರ್ತೆ, ಈ ಲಕ್ಷ್ಮೀ ನಾರಾಯಣರು ನಿಮ್ಮಂತೆ ಸೇವೆಯನ್ನು ಮಾಡುತ್ತಿಲ್ಲ. ತುಮಾರಿ ಲೈಫ್ ಬಹುತ್ ವ್ಯಾಲ್ಯೂಬಲ್ ಹೇ, ಅಂದ ಮೇಲೆ ಲಕ್ಷ್ಮೀ ನಾರಾಯಣರಿಗೆ ಹೋಲಿಕೆ ಮಾಡಿದರೆ ನಿಮ್ಮ ಈ ಸಮಯದ ಜೀವನ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ. ಜಬ್ಕಿ ಔರಂಗಾಬಿ ಐಸಾ ಜೀವನ್ ಬನಾನೆ ಕಿ ಸರ್ವಿಸ್ ಕರ್ತೆ ಹೋ, ಏಕೆಂದರೆ ಈ ಸಮಯದಲ್ಲಿ ನೀವು ಅನ್ಯರ ಜೀವನವನ್ನು ಕೂಡ ಶ್ರೇಷ್ಠವಾಗಿ ರೂಪಿಸುವ ಸೇವೆಯನ್ನು ಮಾಡುತ್ತಿದ್ದೀರಾ. ಜೋ ಅಚ್ಚಿ ಸರ್ವಿಸ್ ಕರ್ತೆ ಹೇ ವಾ ಗಾಯನ್ ಲಾಯಕ್ ಹೋತೆ ಹೇ, ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರು ಗಾಯನಕ್ಕೆ ಯೋಗ್ಯರಾಗುತ್ತಾರೆ. ವೈಷ್ಣವ್ ದೇವಿ ಕಾಬಿ ಮಂದಿರ್ ಹೇನ, ವೈಷ್ಣವ ದೇವಿಯ ಮಂದಿರ ಕೂಡ ಇದೆ ತಾನೆ. ಅಭಿ ತುಮ್ ಸಚ್ಚೆ ಸಚ್ಚೆ ವೈಷ್ಣವ್ ಬಂತೆ ಹೋ, ನೀವೀಗ ಸತ್ಯ ಸತ್ಯ ವೈಷ್ಣವರಾಗುತ್ತಿದ್ದೀರಾ. ವೈಷ್ಣವ್ ಮಾನ ಜೋ ಪವಿತ್ರ ಹೇ, ಯಾರು ಪವಿತ್ರರಾಗಿದ್ದಾರೋ ಅವರಿಗೆ ವೈಷ್ಣವರು ಎಂದು ಕರೆಯಲಾಗುತ್ತದೆ. ಅಭಿ ತುಮಾರ ಕಾನ್ ಪಾನ್ ಬಿ ವೈಷ್ಣವ್ ಹೇ, ಈಗ ನಿಮ್ಮ ಆಹಾರ ಪಾನೀಯ ಕೂಡ ವೈಷ್ಣವರ ಸಮಾನ ಆಗಿದೆ, ಅಂದರೆ ಶುದ್ಧ ಮತ್ತು ಪವಿತ್ರ ಆಗಿದೆ. ಮೊದಲನೇ ನಂಬರ್ನ ವಿಕಾರ ಆದಂತಹ ಕಾಮ ವಿಕಾರದ ಮೇಲೆ ನೀವು ವಿಜಯಿಗಳಾಗಿದ್ದೀರಾ, ಅಂದರೆ ಸಂಪೂರ್ಣ ವೈಷ್ಣವರು ಪವಿತ್ರರಾಗಿದ್ದೀರಾ. ಜಗತ್ತಂಬಾಕೆ ಯಾ ಸ ಬಚ್ಚೆ ಬ್ರಹ್ಮ ಕುಮಾರ್ ಕುಮಾರಿಯಾ ಹೇನ, ಬ್ರಹ್ಮ ಔರ್ ಸರಸ್ವತಿ ಬಾಕಿ ಬಚ್ಚೆ ಹೇ ಉನ್ಕಿ ಸಂತಾನ್, ಜಗದಂಬೆಯ ಮಕ್ಕಳು ನೀವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಾ. ಬ್ರಹ್ಮ ಮತ್ತು ಸರಸ್ವತಿ ಇದ್ದಾರೆ, ಉಳಿದವರೆಲ್ಲ ಬ್ರಹ್ಮ ಸರಸ್ವತಿಗೆ ಮಕ್ಕಳಾಗಿದ್ದೀರಾ, ಅವರ ಸಂತಾನ ಆಗಿದ್ದೀರಾ. ನಂಬರ್ ವಾರ್ ದೇವಿಯಾ ಬಿ ಹೇ, ಇಲ್ಲಿ ನಂಬರ್ ವಾರ್ ಆಗಿ ದೇವಿಯರಿದ್ದೀರಾ. ಜಿನ್ಕಿ ಪೂಜಾ ಹೋತಿ ಹೇ, ದೇವಿಯರಾದ ನಿಮ್ಮ ಪೂಜೆ ನಡೆಯುತ್ತದೆ. ಬಾಕಿ ಇತ್ನಿ ಭುಜಾಯೆ ಆದಿ ದಿ ಹೇ ವಾ ಸಬ್ ಹೇ ಫಾಲ್ತು, ಇನ್ನು ದೇವಿಯರಿಗೆ ಏನು ಇಷ್ಟೊಂದು ಭುಜವನ್ನು ತೋರಿಸುತ್ತಾರೆ ಅದೆಲ್ಲ ತಪ್ಪಾಗಿದೆ. ತುಮ್ ಬಹುತೋಂಕೋ ಆಪ್ ಸಮಾನ್ ಬನಾತೆ ಹೋತು ಭುಜಾಯೆ ದೇದಿ ಹೇ, ನೀವು ಅನೇಕರಿಗೆ ಜ್ಞಾನವನ್ನು ಕೊಟ್ಟು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ, ಅದಕ್ಕೋಸ್ಕರ ನಿಮಗೆ ಅನೇಕ ಭುಜವನ್ನು ತೋರಿಸಿದ್ದಾರೆ. ಬ್ರಹ್ಮಾ ಕೋಬಿ ಸೌ ಭುಜಾವಾಲ ಹಜಾರ್ ಭುಜಾವಾಲ ದಿಕಾತೆ ಹೇ, ನೂರು ಭುಜ ಇರುವಂತಹ ಬ್ರಹ್ಮನ ಚಿತ್ರವನ್ನು ತೋರಿಸುತ್ತಾರೆ, ಸಾವಿರ ಭುಜ ಇರುವ ಬ್ರಹ್ಮನ ಚಿತ್ರವನ್ನು ತೋರಿಸುತ್ತಾರೆ. ಯಾ ಸಬ್ ಭಕ್ತಿ ಮಾರ್ಗ ಕಿ ಬಾತೆ ಹೇ, ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ. ತುಮಕೋ ಫಿರ್ ಬಾಪ್ ಕಹತೆ ಹೇ ದೈವಿ ಗುಣ ಬಿ ಧಾರಣ ಕರ್ನೆ ಹೇ, ಪರಮಾತ್ಮ ತಂದೆ ಪುನಃ ನಿಮಗೆ ಹೇಳುತ್ತಾರೆ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕಿಸಿ ಕೋಬಿ ದುಃಖ ನಾದು, ನೀವೀಗ ಯಾರಿಗೂ ದುಃಖವನ್ನು ಕೊಡಬೇಡಿ. ಕಿಸ್ಕೋ ಉಲ್ಟಾ ಸುಲ್ಟಾ ರಾಸ್ತಾ ಬತಾಯಿ ಸತ್ಯಾನಾಶ್ ನಾಕರು, ಯಾರಿಗೂ ಉಲ್ಟಾ ಸುಲ್ಟಾ ಮಾರ್ಗವನ್ನು ತೋರಿಸಿ ಅವರ ಸತ್ಯಾನಾಶವನ್ನು ಮಾಡಬೇಡಿ. ಏಕ ಹಿ ಮುಖ್ಯ ಬಾತ್ ಸಂಜಾನಿ ಚಾಹಿಯೇಕಿ ಬಾಪ್ ಅವ್ರ ವರ್ಸೇಕೋ ಯಾದ್ಕರು, ಎಲ್ಲರಿಗೂ ಮುಖ್ಯವಾಗಿ ಒಂದೇ ಮಾತನ್ನು ತಿಳಿಸಬೇಕು, ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೆ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಗಾಯನ್ ವಾ ಪೂಜನ್ ಯೋಗ್ಯ ಬನ್ನೆಲಿಯೇ, ಪಕ್ಕಾ ವೈಷ್ಣವ್ ಬನ್ನಾಹಿ, ಗಾಯನಕ್ಕೆ ಅಥವಾ ಪೂಜೆಗೆ ಯೋಗ್ಯರಾಗುವುದಕ್ಕೋಸ್ಕರ
पक्का वैष्णवरागबेकु। कान पान की शुद्धि के साथ साथ पवित्र रहना है। आहार पानीय शुद्धतेय जोते जोते के पवित्र रागी इरबेकु। इस वैल्यूबल जीवन में सर्विस कर बहुतों का जीवन श्रेष्ठ बनाना है। ये अमूल्य जीवन दली सेवेयनु माड़ी अनेकर जीवनवन्नु श्रेष्ठ जीवनवन्नागि रूपिसबेकु। सेकंड पॉइंट, बाप के साथ ऐसा योग रखना है जो आत्मा की लाइट बढ़ती जाए। आत्मदल्लिरुव प्रकाश जास्ती आगुत्ता होगबेकु। अष्टु परमात्म तंदेय जोते योगवन्नु जोड़िसबेकु। कोई भी विकर्म कर लाइट कम नहीं करना है। यावुदे विकर्मवन्नु माड़ी आत्मदल्लिरुव प्रकाशवन्नु कड़िमे माड़ी कोल्लबारदु। अपने साथ मित्रता करनी है। स्वयं जोते मित्रत्ववन्नु इट्टुकोल्लबेकु। वरदान, देह अभिमान के रायल रूप को भी समाप्त करने वाले साक्षी दृष्टा भव। ಇಂದಿನ ವರದಾನ ಆಗಿದೆ ದೇಹಾಭಿಮಾನದ ರಾಯಲ್ ರೂಪವನ್ನು ಸಮಾಪ್ತಿ ಮಾಡುವಂತಹ ಸಾಕ್ಷಿ ದೃಷ್ಟಿ ಉಳ್ಳವರಾಗಿ ದೂಸರೋ ಕಿ ಬಾತೋಂ ಕೋ ರಿಗಾರ್ಡ್ ನಾ ದೇನಾ ಕಟ್ ಕರ್ ದೇನಾ ಯಾ ಭಿ ದೇಹಾಭಿಮಾನ ಕಾ ರಾಯಲ್ ರೂಪ ಹೇ ಅನ್ಯರ ಮಾತಿಗೆ ಗೌರವವನ್ನು ಕೊಡದೇ ಇರುವುದು ಅನ್ಯರು ಮಾತನಾಡುವಾಗ ಮಧ್ಯದಲ್ಲೇ ಅವರ ಮಾತನ್ನು ಕಟ್ ಮಾಡುವುದು ಇದು ಕೂಡ ದೇಹಾಭಿಮಾನದ ರಾಯಲ್ ರೂಪ ಆಗಿದೆ ಜೋ ಅಪ್ನಾ ವಾ ದೂಸರೋ ಕಾ ಅಪಮಾನ ಕರಾತಾ ಹೇ ಈ ರೀತಿ ಅನ್ಯರಿಗೆ ಗೌರವವನ್ನು ಕೊಡದೇ ಇದ್ದಾಗ ಅನ್ಯರ ಮಾತನ್ನು ಕಟ್ ಮಾಡಿದಾಗ ನಿಮಗೂ ಅಪಮಾನ ಆಗುತ್ತದೆ ಮತ್ತು ನೀವು ಅನ್ಯರಿಗೆ ಅಪಮಾನವನ್ನು ಮಾಡುತ್ತೀರಾ ಕ್ಯೂಂಕಿ ಜೋ ಕಟ್ ಕರ್ತಾ ಹೇ ಉಸೆ ಅಭಿಮಾನ ಆತಾ ಹೇ ಜಿಸ್ಕಿ ಬಾತ್ ಕಟ್ ಕರ್ತಾ ಹೇ ಉಸೆ ಅಪಮಾನ ಲಗ್ತಾ ಹೇ ಇನ್ನು ಯಾರು ಅನ್ಯರ ಮಾತನ್ನು ಕಟ್ ಮಾಡುತ್ತಾರೋ ಅವರು ಅಭಿಮಾನಕ್ಕೆ ವಶ ಆಗಿರುತ್ತಾರೆ ಮತ್ತು ಯಾರ ಮಾತನ್ನು ನೀವು ಕಟ್ ಮಾಡುತ್ತೀರೋ ಅವರಿಗೆ ಅಪಮಾನ ಆಗುತ್ತದೆ ಇಸಿಲಿಯೇ साक्षी दृष्टा के वरदान को स्मृति में रख ड्रामा की डाल वा ड्रामा के पट्टे पर हर कर्म और संकल्प करते हुए मैपन के इस रायल रूप को भी समाप्त कर दो। आद्दरिंद साक्षी दृष्टा स्थितियली स्थित आगबेकु अन्नुव वरदानवन्नु स्मृतियलिट्टुकोंडु नाटकद डालन्नु हिडिदुकोंडु नाटकद पट्टिय मेले निंतु प्रतियोंदु कर्मवन्नु माडि नाटकद पट्टिय मेलिद्दु ಪ್ರತಿಯೊಂದು ಸಂಕಲ್ಪವನ್ನು ಮಾಡಿ ಆಗ ನನ್ನತನದ ರಾಯಲ್ ರೂಪವನ್ನು ಸಮಾಪ್ತಿ ಮಾಡುತ್ತೀರಾ ಹರಿಯೇ ಕಿ ಬಾತ್ ಕೋ ಸಮ್ಮಾನದು ಸ್ನೇಹದು ತೋ ವಾ ಸದಾ ಕೆಲಿಯೇ ಸಹಯೋಗಿ ಹೋ ಜಾಯೇಗಾ ರಾಯಲ್ ರೂಪದಲ್ಲಿ ನನ್ನತನವನ್ನು ಸಮಾಪ್ತಿ ಮಾಡಿಕೊಂಡು ಪ್ರತಿಯೊಬ್ಬರ ಮಾತಿಗೂ ಗೌರವವನ್ನು ಕೊಡಿ ಎಲ್ಲರಿಗೂ ಸ್ನೇಹವನ್ನು ಕೊಡಿ ಆಗ ಸದಾ ಕಾಲಕ್ಕೋಸ್ಕರ ಅವರು ನಿಮಗೆ ಸಹಯೋಗಿಗಳಾಗುತ್ತಾರೆ ಶ್ಲೋಗನ್ परमात्मा श्रीमत रूपी जल के आधार से कर्म रूपी बीज को शक्तिशाली बनावो इंदिन श्लोगन आगिदे परमात्मन श्रीमता अनुव जलद आधार दिंदा कर्म अनुव बीजवन्नु शक्तिशाली माडिकोळ्ळि कर्म अनुव बीजवन्नु शक्तिशाली माडिकोळ्ळलु परमात्मन श्रीमता अनुव जलवन्नु हाकि ओम शांति।